ಬಿಸಿ ಬಿಸಿ ಇದೆ ಮುದ್ದೆನೂ ಹಂಗೆ, ಜಸ್ಟ್ ಈಗಲೇ ಮಾಡಿರೋದು. ಆ ನಾಟಿ ಸಾರ್ ಜೊತೆಯಲ್ಲಿ ಓ ಹಲೋ ಹಾಯ್ ನಮಸ್ಕಾರ, ವೆಲ್ಕಮ್ ಟು ಕಿರಣ್ಕುಮಾರ್ ವ್ಲಾಗ್ಸ್. ಮುಲ್ಬಾಗಿಲಲ್ಲಿ ಬೆಸ್ಟ್ ನಾನ್ ವೆಜ್ ರೆಸ್ಟೋರೆಂಟ್ಸ್ನ ಟ್ರೈ ಮಾಡ್ಬೇಕು. ಸೊ ನಮ್ಮ ನಾನ್ ವೆಜ್ ಪಯಣದಲ್ಲಿ ಮೊದಲನೇ ಸ್ಟಾಪ್ ಯಾವುದಂದ್ರೆ ನ್ಯೂ ತೇಜಸ್ ಬಿರಿಯಾನಿ ಪ್ಯಾಲೇಸ್ ಅಂತ. ಒಂದು ಮಸ್ತ್ ಮನೆನ ತಗೊಂಡ್ಬಿಟ್ಟು ಅದರಲ್ಲೇ ಅವ್ರು ರೆಸ್ಟೋರೆಂಟ್ ಮಾಡಿದ್ದಾರೆ. ನಿಜಕ್ಕೂ ಅದು ಪ್ಯಾಲೇಸ್ ಥರನೇ ಇದೆ, ಓಪನ್ ಆಗಿದೆ, ಫ್ರೆಶ್ ಗಾಳಿ ಬರ್ತಾ ಇರುತ್ತೆ, ಹೋಗ್ತಾ ಇರುತ್ತೆ. ಫುಡ್ ತುಂಬ ಟೇಸ್ಟಿ ಇದೆ. ನಾಟಿ ಕಬಾಬ್ ಮಾಡ್ತಾರೆ, ದಮ್ ಬಿರಿಯಾನಿ ಮಟನಲ್ಲಿದೆ, ಚಿಕನಲ್ಲಿದೆ, ಮುದ್ದೆ ಮೀಲ್ಸ್ ಅಂತ ಇದೆ. ಇದೆಲ್ಲ ನಾವು ಟ್ರೈ ಮಾಡೋಣ. ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ ನೀವು ಮೊದಲನೇ ಸರಿ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ, ಎಲ್ಲ ನಕ್ಲೇರ್ ಪೇಜ್ಗೋಸ್ಕರ. ಹಾಗೆಯೇ ನಮ್ಮ ಇನ್ಸ್ಟಾ ಪೇಜನ್ನು ಫಾಲೋ ಮಾಡಿ, ಫ್ಯೂಚರ್ ವೀಡಿಯೋಸ್ ರೀಲ್ಸ್ ಅಪ್ಡೇಟ್ಸ್ ಅಲ್ಲೇ ಸಿಗುತ್ತೆ. ಇದು ಹೇಳ್ತಾ ನಮ್ಮ ಎಪಿಸೋಡ್ನ ಶುರು ಮಾಡೋಣ, ಬನ್ನಿ. ನಮ್ಮ ಹೆಸರು ಬಾಲಾಜಿ ಅಂತ. ಮಟನ್ ಬಿರಿಯಾನಿ ತುಂಬ ಚೆನ್ನಾಗಿರುತ್ತೆ. ಮಟನ್ ಬಿರಿಯಾನಿ ಜೊತೆ ಬೋಟಿ ಗ್ರೇವಿ, ರೋಟಿ ಸಿಗುತ್ತೆ ಮಾರ್ನಿಂಗು, ಮತ್ತು ಸೇಮಿಯಾ ಸ್ಯಾವಿಗೆ, ಸ್ಯಾವಿಗೆ ಜೊತೆ ಚಿಕನ್ ಕುರ್ಮ ಚೆನ್ನಾಗಿರುತ್ತೆ. ಮೈಸೆಲ್ ಧನುಷ್ ಸರ್, ನಾನು ಬಿ ಸಿ ಎ ಕಂಪ್ಲೀಟ್ ಮಾಡ್ಕೊಂಡಿದ್ದೀನಿ. ಆ್ಯಕ್ಚುಲಿ ಈ ಮುಲ್ಬಾಗ್ಲಲ್ಲಿ ಸ್ಟಾರ್ಟಿಂಗು, ನಾವು ಹೋಟೆಲ್ ಸ್ಟಾರ್ಟ್ ಮಾಡಿದಾಗ ಒಂದು 6-7 months ಬ್ಯಾಕು, ಒಂದೇ ಒಂದು ಹೋಟ್ಲ್ ಇದ್ದಿದ್ದು ಬಿರಿಯಾನಿ ಹೋಟ್ಲ್. ಸೊ ಆ ಐಡಿಯಾಯಿಂದ ಯಾವುದು ಬಿರಿಯಾನಿ ಹೋಟ್ಲ್ ಇಲ್ಲ ಅಲ್ಲ ಅಂತ, ಇದು ದಮ್ ಬಿರಿಯಾನಿ ಸ್ಟಾರ್ಟ್ ಮಾಡೋಣ ನಾವೇ ಹೊಸದಾಗೆ ಅಂತೇಳಿ. ಬರೀ ನಮ್ಮ ಸ್ಟಾರ್ಟಿಂಗ್ ಮುಂಚೆ ಹಳೆ ಹೋಟ್ಲಿತ್ತು, ಬರೀ ಚಿಕನ್ ಬಿರಿಯಾನಿ ಮಟನ್ ಬಿರಿಯಾನಿ ಕಬಾಬ್ ಅಷ್ಟೇ. ಸೊ ಅಲ್ಲಿ ಜಾಗ ಅಷ್ಟು ಸ್ಪೇಷಿಯಸ್ ಆಗಿರಲಿಲ್ಲ, ಬಟ್ ಚೆನ್ನಾಗಿ ಕ್ಲಿಕ್ ಆಯಿತು. ಸೊ ಅದನ್ನೇ ಎಕ್ಸ್ಪ್ಯಾಂಡ್ ಮಾಡೋಣ ಅಂದ್ಬಿಟ್ಟು ದೊಡ್ಡದಾಗೆ ಈ ಮನೆ ತಗೊಂಡು ಈಗ ಎಲ್ಲ ಕುತ್ಕೊಳೋಕ್ಕೆಲ್ಲ ವ್ಯವಸ್ಥೆ ಮಾಡಿ ಕರೆಕ್ಟಾಗಿ. ನಮ್ಮದು ನಾರ್ಮಲ್ ವೀಕ್ ಡೇಸಲ್ಲಿ ಬ್ರೇಕ್ಫಾಸ್ಟ್ಗೆ ರೆಡಿ ಇರುತ್ತೆ, 8:30 ಸ್ಟಾರ್ಟ್ ಆಗಿರುತ್ತೆ ಬಿರಿಯಾನಿ. ಆ್ಯಂಡ್ ನಾರ್ಮಲ್ ಮತ್ತು ಆಫ್ಟರ್ನೂನು ಫುಡ್ಡು, ಮಟನ್ನು, ಮುದ್ದೆ, ನಾಟಿ ಸ್ಟೈಲ್ ಫುಡ್ಡು ಎಲ್ಲ ರೆಡಿ. ನೈಟು 10:30 ಇರುತ್ತೆ. ಈವ್ನಿಂಗು ಸ್ಪೆಷಲ್ ಗೀ ರೈಸು, ಎಕ್ಸ್ಟ್ರಾ ಬೇರೆ ಕಲ್ಮಿ, ಗ್ರಿಲ್ ಚಿಕನ್ನು ಎಲ್ಲ ಇರುತ್ತೆ. ಟಿಫಿನ್ ಐಟಮ್ಸ್ ಅಂದರೆ ಇದು ಕಾಲು ಸೂಪು, ಇಡ್ಲಿ, ಪಾಯ. ಸೊ ಗೈಸ್, ಊಟ ಬಂದುಬಿಡಿದೆ, ಬನ್ನಿ ಈಚ್ ಆ್ಯಂಡ್ ಎವ್ರಿಥಿಂಗ್ ಟ್ರೈ ಮಾಡೋಣ. ಇಲ್ಲಿ ನೋಡ್ತಿರೋ ಚಿಕನ್ ದಮ್ ಬಿರಿಯಾನಿ, ಇದರಲ್ಲಿ ಸಲಾಡ್ ಬಂದಿದೆ, ಕುಕಂಬರ್, ಆನಿಯನ್ಸ್ ಬರುತ್ತೆ, ಎಗ್ ಬರುತ್ತೆ ನಿಮಗೆ. ಇಲ್ಲಿರೋ ಸ್ಪೆಷಲ್ ದಮ್ ಬಿರಿಯಾನಿ, ಮಟನ್ ದಮ್ ಬಿರಿಯಾನಿ. ಇಲ್ಲಿ ಬಂದು ಮುದ್ದೆ ಮೀಲ್ಸ್ ಅಂತಾರದನ್ನ, ಮುದ್ದೆ ಬರುತ್ತೆ, ಮಟನ್ ಗ್ರೇವಿ ಬರುತ್ತೆ ನಾಟಿ ಸ್ಟೈಲಲ್ಲಿ, ಇನ್ನು ಬೇರೆ ಇನ್ನೊಂದು ಟೈಪ್ ಆಫ್ ಶೇರ್ವಾ ಕೊಟ್ಟಿರ್ತಾರೆ, ಮೊಟ್ಟೆ ಸಲಾಡ್ ಬರುತ್ತೆ ಇಲ್ಲಿ. ಆ್ಯಂಡ್ ಈ ವೆರಿ ವೆರಿ ಫೇಮಸ್ ಕಬಾಬ್ ಇದೆ, ಇದು ಮುಲ್ಬಾಗಲ್ ಕಬಾಬ್ ಅಂತಾರೆ, ನಾಟಿ ಸ್ಟೈಲಲ್ಲಿ ಮಾಡಿರೋದು. ನಿಂಬೆ ಹಣ್ಣು ಕೊಟ್ಟಿರ್ತಾರೆ, ಆನಿಯನ್ ಕೊಟ್ಟಿರ್ತಾರೆ, ಯೂಶುವಲ್ ರೈತ ಬರುತ್ತೆ, ಆ್ಯಂಡ್ ಇಲ್ಲಿ ದಾಲ್ ಬರುತ್ತೆ. ತುಂಬಾ ಪರ್ಫೆಕ್ಟಾಗಿ ಮಾಡಿದ್ದಾರೆ, ನೋಡ್ಬೋದು ನೀವು. ಸಾಸಿವೆ ಗೀಸೆ ಒಗ್ಗರಣೆಲ್ಲ ಹಾಕಿ ದಾಲ್ ಸಾಕಾಗಿದೆ. ನಿಮಗೆ ಒಂದು ರೌಂಡ್ ಪ್ರೈಸಿಂಗು ಹೇಳಿಬಿಡ್ತೀನಿ. ಈ ಮುದ್ದೆ ಮೀಲ್ಸ್ 200 rupees ಆಗುತ್ತೆ, ಆ್ಯಂಡ್ ಮಟನ್ ಬಿರಿಯಾನಿ ಬಂದು 230 rupees ಆಗುತ್ತೆ, ಚಿಕನ್ ಬಿರಿಯಾನಿ 150 rupees ಆಗುತ್ತೆ, ಕಬಾಬ್ 200 grams ಬರುತ್ತೆ, ವಿಚ್ ಇಸ್ 100 rupees. ಸೊ ಫಸ್ಟ್ ನಾವು ಮುದ್ದೆ ಮೀಲ್ಸ್ ಟ್ರೈ ಮಾಡೋಣ.
ಸಖತ್ತಾಗಿ ಮಾಡಿದ್ದಾರೆ ಇಲ್ಲಿ ನೋಡ್ಬೋದು ನೀವು. ಲೈಕ್ ಚಿಕ್ಕ ಚಿಕ್ಕ ಪೀಸಸ್ ಆಲ್ಮೋಸ್ಟ್ ಲೈಕ್ ಸಫಿಷಿಯಂಟ್ ಕ್ವಾಂಟಿಟಿ 200 ರುಪೀಸ್ ವರ್ತ್ ಅನಿಸುತ್ತೆ. ನಮ್ಮ ಗ್ರೇವಿ ಸ್ವಲ್ಪ ಹಾಕ್ಕೊಂಡು ಬಿಸಿ ಬಿಸಿ ಇದೆ. ಆ ನಾಟಿ ಸಾರ್ ಜೊತೆಯಲ್ಲಿ ಓ ಆ ಬೆಳ್ಳುಳ್ಳಿ ಆ ನಾಟಿ ಮಸಾಲೆಗಳು ಹಾಕಿರ್ತಾರೆ ನೋಡಿ ಆ ಟೇಸ್ಟು ಸಕಲ ಚೆನ್ನಾಗಿದೆ. ಮಧ್ಯಾಹ್ನ ಹೊತ್ತು ಮಟನ್ ಗ್ರೇವಿ ಜೊತೆಯಲ್ಲಿ ಮುದ್ದೆ ಆರೋಗ್ಯಕ್ಕೂ ಒಳ್ಳೆಯದು ಟೇಸ್ಟಿ. ಮಟನ್ ತುಂಬಾ ಚೆನ್ನಾಗಿ ಬೆಂದಿದೆ ನೋಡ್ಬೋದು. ಈ ಮಾಂಸನೂ ತುಂಬ ಚೆನ್ನಾಗಿದೆ ಆ್ಯಕ್ಚುಲಿ. ಟ್ರೈ ಮಾಡ್ತೀನಿ. ಮಸಾಲೆಗಳಿರಲಿ ಆ ಟೇಸ್ಟ್ ಇರಲಿ ಆ ಮುದ್ದೆಗೆ ಸೂಪರ್ ಕಾಂಬಿನೇಷನ್ ಅಂತ ಹೇಳ್ಬೋದು. ನೆಕ್ಸ್ಟ್ ನಮ್ಮ ಚಿಕನ್ ಬಿರಿಯಾನಿನ ಟ್ರೈ ಮಾಡಬೇಕಂತ ಇದನ್ನು ನೋಡ್ಬೋದು. ಸಫಿಷಿಯಂಟ್ ಆಗಿದೆ ಕ್ವಾಂಟಿಟಿ, ಒಬ್ಬರಿಂದ ಇಬ್ಬರು ತಿನ್ಬೋದು ಅಷ್ಟು ಚೆನ್ನಾಗಿದೆ ಕ್ವಾಂಟಿಟಿ ಇದು. 150 ರೂಪಾಯಿ ಅಂತ ಡೆಫಿನೆಟ್ಲಿ ಇಟ್ಸ್ ವರ್ತ್ ಇನ್ ಮುಲ್ಬಾಗಲ್ ಟು ಟ್ರೈ ಫಾರ್. ಸಪ್ರೇಟ್ ಪ್ಲೇಟಲ್ಲಿ ಬಡಿಸ್ಕೊಂಡಿದ್ದೀನಿ. ದಮ್ ಬಿರಿಯಾನಿ ಮಾಡಿದ್ದಾರೆ, ತುಂಬಾ ಬೊಂಬಾಟಾಗಿದೆ, ಮಸಾಲೆ ಎಲ್ಲ ಕಾಣಿಸ್ತಾ ಇದೆ. ವಾವ್, ಇದರ ರುಚಿ ಸಖತ್ತಾಗಿದೆ ಆ್ಯಕ್ಚುಲಿ. ಪರ್ಫೆಕ್ಟ್ ದಮ್ ಬಿರಿಯಾನಿ ಅಂತ ಹೇಳ್ಬೋದು. ಹೈದರಾಬಾದ್ ಕಡೆ ಎಲ್ಲ ಸಿಗುತ್ತೆ ಈ ಥರದ್ದು. ಆ ರೈಸ್ದು ಟೇಸ್ಟ್ ಆ ಫ್ಲೇವರ್ ಇಟ್ಸ್ ರಿಯಲಿ ರಿಯಲಿ ವರ್ತ್ ಆ್ಯಂಡ್ ವೆರಿ ವೆರಿ ನೈಸ್. ಟೊಮ್ಯಾಟೊ ಈರುಳ್ಳಿ ಇಂಥ ಇತ್ಯಾದಿ ಮಸಾಲೆ ಎಲ್ಲ ಹೋಗಿ ಒಂದು ಜೆನ್ಯೂನ್ ಟೇಸ್ಟ್ ಬಂದಿದೆ ಬಿರಿಯಾನಿಗೆ. ಈ ಜಾಗ ಒಂದು ಮನೇನ ತೊಗೊಂಬಿಟ್ಟು ಸ್ಟಾರ್ಟ್ ಮಾಡಿರೋ, ತುಂಬ ಸ್ಪೇಷಿಯಸ್ ಆಗಿದೆ. ಬ್ಯಾಂಗ್ಳೂರಿಂದ ಒಂದು ಟ್ರಿಪ್ ಗಿಫ್ಟ್ ಮಾಡ್ಬೇಕಂದ್ರೆ ಇಲ್ಲಿ ಬಂದ್ಬಿಟ್ಟು ನೀವು ಆರಾಮಾಗಿ ಫ್ಯಾಮಿಲಿ ಜೊತೆ ಕೂತ್ಕೊಂಡು ಊಟ ಮಾಡ್ಬೋದು. ಒಂಥರ ಓಪನ್ ಇದೆ ಆ್ಯಕ್ಚುಲಿ, ಹಲವಾರು ರೆಸ್ಟೋರೆಂಟ್ಸ್ ನೋಡಿದ್ದೀನಿ, ತುಂಬಾ ಕ್ಲೋಸ್ ಟೈಪ್ ಇರುತ್ತೆ. ಲೈಕ್ ಗ್ರೀನರಿ ಕಾಣಿಸುತ್ತೆ ನಿಮಗೆ, ಫ್ರೆಶ್ ಗಾಳಿ ಇನ್ ಆ್ಯಂಡ್ ಔಟ್ ಬರ್ತಾ ಹೋಗ್ತಾ ಇರುತ್ತೆ. ಪ್ರೈಸಿಂಗು ಕ್ವಾಂಟಿಟಿನೂ ತುಂಬಾ ರೀಸ್ನಬಲ್ ಇದೆ ನನ್ನ ಪ್ರಕಾರ. ಮಟನ್ ಬಿರಿಯಾನಿ 230 ರುಪೀಸ್, ಆಲ್ಮೋಸ್ಟ್ 1-3-4-5 ಪೀಸಸ್ ಬರುತ್ತೆ ಆ್ಯಂಡ್ ಸಫಿಷಿಯಂಟ್ ರೈಸ್ ಬರುತ್ತೆ. ಆರಾಮಾಗಿ ಒಬ್ಬರಿಂದ ಇಬ್ಬರು ಆರಾಮಾಗಿ ತಿನ್ಬೋದು. ಈ ಮಟನ್ ಬಿರಿಯಾನಿ ಹಾಗೆ ತಿನ್ನೋಣ. ಮಟನ್ ಬಿರಿಯಾನಿ ಮಾತ್ರ ಸೂಪರ್ ಆಗಿದೆ. ಜೀರಾ ಸಾಂಬಾರ್ ರೈಸ್ ಹಾಕಿದ್ದಾರೆ ಅದರಲ್ಲಿ, ಮಸಾಲೆ ಒಂಚೂರು ಲೈಟ್ ಸ್ಪೈಸ್ ಇದೆ. ರೈತ ಆಗಿತ್ತ ನೀವು ಹಾಕ್ಕೊಂಡು ತಿನ್ಬೋದು. ಇಟ್ಸ್ ಸೀರಿಯಸ್ಲಿ ನೈಸ್, ಬೇರೆ ಲೆವೆಲಲ್ಲಿ ಇದೆ ಇದು. ಟ್ಯೂಸ್ಡೇ ಆ್ಯಂಡ್ ಫ್ರೈಡೇ ಮಾತ್ರ ಮಟನ್ ಬಿರಿಯಾನಿ. ಇಫ್ ಇನ್ ಕೇಸ್ ನೀವು ಈ ಕಡೆ ಬಂದಾಗ ಏನಾದರೂ ವಿಸಿಟ್ ವಿಸಿಟ್ ಮಾಡಿದಾಗ, ಒನ್ ಡೇ ಟೂರ್ ಗೀರ್ ಮಾಡಿದಾಗ, ಡೆಫಿನೆಟ್ಲಿ ದಿಸ್ ಮಸ್ಟ್ ಟ್ರೈ ಪ್ಲೇಸ್ ಅಂತ ಹೇಳ್ಬೋದು. ಕಬಾಬು ಸಿಗುತ್ತೆ ನೀವು ನೋಡ್ಬೋದು, ತುಂಬಾ ಬ್ಯೂಟಿಫುಲ್ ಆಗಿ ಮಾಡಿದ್ದಾರೆ ಕಬಾಬ್. ಇಲ್ಲಿ ನಾಟಿ ಮಸಾಲೆ ಎಲ್ಲ ಹಾಕ್ಬಿಟ್ಟು ಪೀಸಸ್ ಎಲ್ಲ ಚೂರು ಸ್ಕಿನ್ ಪೀಸ್ ಹಾಕಿದ್ದಾರೆ. ನೈಸ್, 200 ಗ್ರಾಮ್ ಬರುತ್ತೆ. ಬನ್ನಿ ನಮ್ಮ ಕಬಾಬನ್ನು ಹಾಗೆ ಟ್ರೈ ಮಾಡೋಣ. ಚೆನ್ನಾಗಿ ಡೀಪ್ ಫ್ರೈ ಮಾಡಿದ್ದಾರೆ. ಮಸಾಲೆ ಒಂಚೂರು ಟ್ಯಾಂಗಿ ಇದೆ. ಹೊಸಕಟ್ಟೆ ಆಮೇಲೆ ಮುಲ್ಬಾಗಿಲ್ ಸೈಡೆಲ್ಲ ಕಬಾಬ್ ತುಂಬ ಚೆನ್ನಾಗಿ ಮಾಡ್ತಾರೆ ಆ್ಯಕ್ಚುಲಿ. ಅವ್ರದ್ದು ಮಸಾಲೆ ಇರಲಿ ಆ ಕುಕ್ಕಿಂಗ್ ಸ್ಟೈಲೇ ತುಂಬ ಡಿಫ್ರೆಂಟ್ ಆಗಿರುತ್ತೆ. ಸಿಕ್ಕಾಪಟ್ಟೆ ಬೆಂದಿರುತ್ತೆ ಚಿಕನ್, ಅದು ಅದಕ್ಕಾದಂತಹ ಮಸಾಲೆ ಆ ಫ್ಲೇವರ್ ಸರಿಯಲ್ಲಿ ವರ್ತ್ ಟ್ರೈ. ಸಾಫ್ಟ್ ಆಗಿರುತ್ತೆ, ಸ್ಲೈಟಾಗಿ ಕ್ರಂಚಿ ಇರುತ್ತೆ ಆ್ಯಂಡ್ ದ ಜ್ಯೂಸಿ ಚಿಕನ್ ಇಟ್ಸ್ ಮೌತ್ ವಾಟ್ರಿಂಗ್ ಆ್ಯಕ್ಚುಲಿ. ಸೊ ನನ್ನ ಲಂಚನ್ನ ಎಂಜಾಯ್ ಮಾಡ್ತೀನಿ ಆ್ಯಂಡ್ ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಬಂದಿರುತ್ತೆ. ಐ ವಿಲ್ ಮೀಟ್ ಯು ನನ್ ನೆಕ್ಸ್ಟ್ ವಿಡಿಯೋ ಅಗೇನ್ ವಿತ್ ಮುಲ್ಬಾಗಲ್ ಆ್ಯಂಡ್ ಎ ನಾನ್ ವೆಜ್ ಬ್ಯೂಟಿಫುಲ್ ಪ್ಲೇಸ್. ಅಂಟಿಲ್ ದೆನ್ ಯು ಪ್ಲೀಸ್ ಸ್ಟೇ ಸೇಫ್. ಬೈ ಫಾರ್ ನೌ.